எல்லாருக்கும் நான் அனிமா பிரீத்திய பவனி ரஜன். வெல்கம் பேக் டு மை யூடியூப் சேனல். ಸೊ ಇವತ್ತು ಫ್ರೈಡೇ, ಬೇಗನೆ ಬ್ಲಾಗ್ ಶುರು ಮಾಡಿದ್ದೀನಿ. ಅನ್ಕೋತೀನಿ ಬೇಗ ಅಂದರೆ ಬ್ಲಾಗ್ ಶುರು ಮಾಡೋಣ ಬೈ 10 or 9 o'clock ಎಲ್ಲರೂ ಅಂತ. ಸೊ ಕ್ರಮೇಣ ಕೆಲಸ ಮಾಡ್ತಾ 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 ಟೈಮ್ ಹೋಗುತ್ತೆ, ಗೊತ್ತಾಗೋದಿಲ್ಲ. ಸೊ ಈಗ ಟೈಮ್ ಆಲ್ಮೋಸ್ಟ್ 11:30 ಆಗಿದೆ. ಸೊ ಅಮ್ಮ ಮನೇಲಿ ಕಂಪ್ಲೀಟ್ ಆಗಿ ಪೂಜೆನ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿಂದ ಪ್ರಸಾದ ತೊಗೊಂಡು ಬರ್ತಾರೆ. ಆ ಒಂದು ಪ್ರಸಾದನೇ ಈಗ ನಾನು ಕೂಡ ತಿನ್ನಬೇಕು. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಮ್ಮ ಖಾರ ಪೊಂಗಲ್ ಮಾಡಿದ್ರು ಆ್ಯಂಡ್ ಎಲ್ರದ್ದು ಆಯಿತು. ಸೊ ಇವತ್ತಿನ ಬ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಂಡ್ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದು ಕೂಡ ನನಗೆ ಐ ಆಮ್ ವೆರಿ ಸಾರಿ. ಸೊ ಪ್ರತಿ ಬ್ಲಾಗಲ್ಲಿ ಇದೊಂದು ನಾಯ್ಸ್ ಇದ್ದೇ ಇರುತ್ತೆ. ಎನಿವೆ, ಬ್ಲಾಗ್ ಶುರು ಮಾಡಿದ್ದೀನಿ. ಹೋಪ್ ಈ ಒಂದು ಡೇ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫುಲ್ ಆಗಿ ನೋಡಿ. ಸೊ ಬ್ಲಾಗ್ ಶುರುವಲ್ಲೇ ಒಂದು ಟಿಪ್ಸ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಮಕ್ಕಳಿಗೆ ಟಿಲ್ 9 or 1.5 years ಅಥವಾ 1.2 years ವರ್ಗೂ ನಾವು ಪ್ಯಾಂಪರ್ಸ್ ಯೂಶ್ವಲಿ ಮಕ್ಕಳಿಗೆ ನಾವು ಬಳಸ್ತಾನೆ ಇರ್ತೀವಿ ಅಲ್ವಾ. ಸೊ ಆ್ಯಂಡ್ ಈ ಒಂದು ವಿಂಟರಲ್ಲಿ ವಿದೌಟ್ ಪ್ಯಾಂಪರ್ಸ್ ಮಕ್ಕಳನ್ನಂತೂ ಬಿಡೋದಕ್ಕೆ ಆಗೋದಿಲ್ಲ. ಬಟ್ ಆ ಒಂದು ಯೂಸ್ ಮಾಡೋ ವೇ ಕೂಡ ತುಂಬಾ ಚೆನ್ನಾಗಿದ್ದಲ್ಲಿ ಆ್ಯಂಡ್ ತುಂಬಾ ಒಂದು ಈಸಿ ವೇಯಲ್ಲಿ ಇದ್ದರೆ ಮಕ್ಕಳಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಸೊ ಒಂದು ಈಸಿ ಟಿಪ್ಪನ್ನು ಶೇರ್ ಮಾಡ್ತೀನಿ ಒಂದು ಬ್ಲಾಗಲ್ಲಿ. ಸೊ ಹೋಗಿ ನೋಡ್ಕೊಂಡು. ಫಸ್ಟೇ ಪ್ರತಿ ಸಲ ಬೇಬಿಗೆ ಡೈಪರ್ ಹಾಕುವಾಗ ನಾವು ಮೇಲಕ್ಕೆ ಕಾಲನ್ನು ಲಿಫ್ಟ್ ಮಾಡ್ತೀವಿ. ಸೊ ಅದ್ರ ಬದಲಾಗಿ ಸೈಡ್ ಟು ಸೈಡ್ ರೋಲ್ ಮಾಡಿ ಈ ರೀತಿ ಪ್ಯಾಂಪರ್ಸ್ ಹಾಕಿದ್ರೆ ಯಾವುದೇ ರೀತಿ ಸ್ಟೊಮಕ್ ಸ್ಕ್ರಂಚಸ್ ಎಲ್ಲ ಏನೂ ಬರೋದಿಲ್ಲ. ಆ್ಯಂಡ್ ಮಕ್ಕಳಿಗೂ ಕೂಡ ಆರಾಮಸೆ ಆಗುತ್ತೆ. ಆ್ಯಂಡ್ ಫೀಡ್ ಮಾಡಿಸಿರೋದು ಕೂಡ ವಾಪಸ್ ಬರೋದಿಲ್ಲ. ಆ್ಯಂಡ್ ಸೆಕೆಂಡ್ ಟಿಮ್ ಬಂದು ಪ್ರತಿಯೊಂದು ಪ್ಯಾಂಪರ್ಸಲ್ಲಿ ಈ ರೀತಿ ರೂಫಲ್ಸ್ ಇರುತ್ತೆ ಸೈಡಲ್ಲಿ. ಸೊ ಇದನ್ನು ಹೊರಗಡೆ ಓಪನ್ ಮಾಡಿ ಬಿಡೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿ ಲೆಗ್ ಮೂವ್ಮೆಂಟ್ಸ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಥರ್ಡ್ ಟಿಪ್, ಆಲ್ಟರ್ನೇಟಿವ್ ಡೇಸಲ್ಲಿ ಈ ರೀತಿ ಡೈಪರ್ ರ್ಯಾಶಸ್ ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಫೋರ್ತ್ ಟಿಪ್ ಬಂದು ನಾವು ಪ್ರತಿ ಸಲ ಪ್ಯಾಂಪರ್ಸ್ ಅಥವಾ ಡೈಪರನ್ನು ಡಿಸ್ಪೋಸ್ ಮಾಡಬೇಕಾದ್ರೆ ಈ ರೀತಿ ಸ್ಟಿಕ್ಕರ್ಸ್ ಇರುತ್ತೆ ಸೈಡಲ್ಲಿ. ಸೊ ಸ್ಟಿಕ್ಕರ್ಸನ್ನು ಸ್ಟಿಕ್ ಮಾಡಿ ಅದಾದ ನಂತರ ನಾವು ಡಿಸ್ಪೋಸ್ ಮಾಡೋದು ಅಥವಾ ಡಿಸ್ಕಾರ್ಡ್ ಮಾಡೋದ್ರಲ್ಲಿ ಈಸಿಯಾಗಿ ನಾವು ಥ್ರೋ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್, ಪ್ರತಿ ಸಲ ಡೈಪರ್ ಯೂಸ್ ಮಾಡುವಾಗ ಸೊ ಅದನ್ನು ನಾವು ರಿಮೂವ್ ಮಾಡಬೇಕಾದ್ರೂ ಪ್ರತಿಯೊಂದು ಸಲನೂ ಒಂದು ಒಳ್ಳೆ ಪ್ರಾಡಕ್ಟ್ ಅಂದರೆ ಒಂದು ಒಳ್ಳೆ ವೈಪ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಅದರಲ್ಲೂ ನಾನು ಈ ಮಾರೆಯ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ವೈಪಿಂದ ನೀಟಾಗಿ ಮಗುವಿನ ಪ್ರೈವೇಟ್ ಪ್ಲಸ್ ಕ್ಲೀನ್ ಮಾಡಾದ ಮೇಲೆ ಈ ರೀತಿ ಪೌಡರ್ ಆ್ಯಂಡ್ ಸ್ಪಾಂಜಿಂದ ಆ ಒಂದು ಪ್ಲೇಸನ್ನು ನೀಟಾಗಿ ಪೌಡರ್ ಅಪ್ ಮಾಡಿ ಅದಾದ ನಂತರ ಡೈಪರ್ ಹಾಕಿ ಸೊ ದಟ್ ಯಾವುದೇ ರೀತಿ ರ್ಯಾಶಸ್ ಆಗೋದಿಲ್ಲ. ಅಲ್ವಾ, ಸೊ ವೆರಿ ಈಸಿ ವೇಯಲ್ಲಿ ನಾವು ಪ್ಯಾಪಾಸನ್ನ ಮಕ್ಕಳಿಗೆ ಒಂದು ಗುಡ್ ಫೀಲ್ ಕಂಫರ್ಟಬಲ್ನ ಈ ರೀತಿ ಮಾಡ್ಬೋದು. ಆ್ಯಂಡ್ ಯಾ, ನಮ್ಮ ಲಡ್ಡು ಕೂಡ ದೇವಸ್ಥಾನದಿಂದ ಬಂದಾಯ್ತು. ಸೇ ಹಾಯ್ ಲಡ್ಡು. ಹಾಯ್. ಚೌಮಿನ್ ಬೆಟ್ಕೊಂಡ? ಏನಂತ ಬೆಟ್ಕೊಂಡೆ? ಹೂವ ಕೊಡು, ಸಾರು ಕೊಡು, ನೀರು ಕೊಡು ಅಂತ ಬೆಟ್ಕೊಂಡಂತ. ಯಾ, ಅಮ್ಮನ ಆರೋಗ್ಯದ ಬಗ್ಗೆ ಕೂಡ ನನಗೆ ಕಮೆಂಟ್ ಮಾಡಿದ್ರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಆರೋಗ್ಯವಾಗಿದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ನನಗೆ ಪ್ರಸಾದ ಕೂಡ ತಂದಿದ್ದಾರೆ. ಸೊ ಪ್ರಸಾದ ಯೂಶ್ವಲಿ ದೇವಸ್ಥಾನದಲ್ಲಿ ಅನ್ನ ಸಾಂಬಾರ್ ರಸ ಉಪ್ಪಿನಕಾಯಿ ಎಲ್ಲನೂ ಮಾಡ್ತಾರೆ. ಸೊ ಅಮ್ಮ ಈ ಸಲ ನನಗೆ ದೇವಸ್ಥಾನದ ಪ್ರಸಾದ ಅನ್ನ ಹಾಗೆ ಸಾಂಬಾರು ತೊಗೊಂಡು ಬಂದಿದ್ರು. ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ? ಸೊ ಸುಮಾರು ಸಾವಿರಾರು ಜನ ತಿನ್ನೋದಕ್ಕೆ ಮಾಡಿದ್ರೂ ಆ ಟೇಸ್ಟ್ ಮಾತ್ರ ಯಾವುದೇ ರೀತಿ ವೇರಿಯೇಷನ್ ಆಗೋದಿಲ್ಲ. ಸೊ ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳ್ತೀನಿ. ಪ್ರತಿ ಶುಕ್ರವಾರ ಈ ರೀತಿ ಪ್ರಸಾದನ ಅಮ್ಮನ ಮನೆಯಲ್ಲಿ ಸೇವಿಸೋದು. ಸೊ ಪ್ರಸಾದ ತಿಂತೀವಿ ಅನ್ನೋದಕ್ಕಿಂತ ಪ್ರಸಾದ ತಿನ್ನೋದು ಕೂಡ ಹಣೆಯಲ್ಲಿ ಬರ್ದಿರ್ಬೇಕಂತೆ. ಸೊ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಪ್ರಸಾದಗಳನ್ನು ಸೇವಿಸೋದು ಹಣೆ ಬರೆದಿದ್ರೆ ಮಾತ್ರ ಅಂತ ನಾನು ನಂಬ್ತೀನಿ. ಸೊ ಸೊ ಬ್ಲೆಸ್ಡ್ ಗೊತ್ತಾ, ಪ್ರತಿ ಸಲ ಪ್ರಸಾದ ತಿನ್ಬೇಕಾದ್ರೆ. ಅನ್ನದಾತ ಸುಖಿ ಭವ. ಸೊ ಮಧ್ಯಾಹ್ನ ಬಿಟ್ವೀನ್ ಊಟ ಆದ ನಂತರ ಕೂಡ ನಾನು ಫ್ರೂಟ್ಸನ್ನು ಅಮ್ಮಗೆ ಕೊಡ್ತೀನಿ, ವಿಚ್ ಇಸ್ ಸೋ ಹೆಲ್ತಿ. ಆ್ಯಂಡ್ ವಯಸ್ಸಾದವನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಕೂಡ ಹೌದು. ಆ್ಯಂಡ್ ನಾನು ಕೂಡ ಒಳ್ಳೊಳ್ಳೆ ನ್ಯೂಟ್ರಿಷನ್ ಆ್ಯಂಡ್ ವಿಟಮಿನ್ ಇರುವಂಥ ಫ್ರೂಟ್ಸನ್ನು ಖಂಡಿತವಾಗ್ಲೂ ತಿನ್ನಲೇಬೇಕಲ್ವಾ? A few moments later.
ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಬೇಬಿ ಬಾತ್ ವಿಡಿಯೋದಲ್ಲಿ ನನಗೆ ಕೇಳಿದ್ರಿ ನೀವು ಮಗು ಸಣ್ಣ ಇದೆ, ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಏನು ಮಾಡ್ಬೋದು ಅಂತ. ಸೊ ನಾನು ಹೇಳ್ತೀನಿ, ಮಗು ಹೇಗಿರುತ್ತೋ ಹಾಗೆ ಪ್ರೀತಿಸಿ. ಸೊ ಆಸ್ ಅ ಮದರ್ ಆಗಿ ಮಗು ಸಣ್ಣ ಇದೆ ದಪ್ಪ ಇದೆ ಅನ್ನೋದನ್ನು ಮೊದಲು ತಲೆಯಿಂದ ತಗ್ದಾಕಿ, ಸೊ ಮಗು ಆರೋಗ್ಯವಾಗಿದೆಯಾ, ಸೊ ಅದನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿ, ಇನ್ನೂ ಹೆಚ್ಚಾಗಿ ಹೇಗೆ ಆರೋಗ್ಯವಾಗಿ ನೋಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಹೇಳಿದೆ ದಟ್ ಅವ್ರಿಗೆ ರಿಪ್ಲೈ ಕೂಡ ಮಾಡಿದ್ದೆ, ಒಂದಷ್ಟು ಟಿಪ್ಸ್ಗಳನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಆಸ್ ಅ ಮದರ್ ಆಗಿ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ, ಆ್ಯಂಡ್ ನನಗೆ ಏನು ಗೊತ್ತು ಆಸ್ ಅ ಮಾಮ್ ಆಫ್ ಆಗಿ ಆಸ್ ಅ ಮಾಮ್ ಆಗಿ ಟೂ ಬೇಬೀಸ್ ಆಗಿರೋದ್ರಿಂದ. ಸೊ ನನಗೇನು ಗೊತ್ತು ಆ್ಯಂಡ್ ನಾನು ಏನು ಫಾಲೋ ಮಾಡಿದ್ದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ನಿಮಗೂ ಕೂಡ ಇದು ಇದ್ರೆ. ಸೊ ಫಸ್ಟು ನಿಮಗೆ ಮಗು ವೇಟ್ ಕಮ್ಮಿ ಇದೆ, ಸೊ ಕ್ರಮೇಣವಾಗಿ ಇಷ್ಟು ಮಂತ್ ಆಗಿದೆ, ಲೈಕ್ 6 ಮಂತ್ ಆಗಿದೆ, 7 ಮಂತ್ ಆಗಿದೆ, ಇನ್ನೂ ಕಮ್ಮಿ ಇದೆ ಮಗು ಅಂತ ನೀವು ಲಾಂಗ್ ಲೈಕ್ ಆ ಮಂತ್ವರೆಗೂ ತೊಗೊಂಡೋಗೋದಕ್ಕಿಂತ, ಸೊ ಕ್ರಮೇಣವಾಗಿ ಮಕ್ಕಳು ಒಂದು ವೀಕ್ಗೆ 75 to 200 grams ಪರ್ ವೀಕ್ ಬೆಳಿಬೇಕು. ಅಂದರೆ 1 ಮಂತಲ್ಲಿ 4 weeks ಅಂದರೆ ಲೈಕ್ 2 weeks ಒನ್ಸ್ 175 to 200 grams ಮಗು ಬೆಳಿಬೇಕು. ಸೊ ನೀವು ಯೂಶ್ವಲಿ ಮಂತ್ಲಿ ವ್ಯಾಕ್ಸಿನೇಷನ್ ಅಥವಾ 3 months 4-5 months ವರ್ಗೂ ಮಂತ್ಲಿ ವ್ಯಾಕ್ಸಿನೇಷನ್ಸ್ ಇದ್ದೇ ಇರುತ್ತಾ, ಸೊ ಟಿಲ್ 1 year ವರೆಗೂ ಇದ್ದೇ ಇರುತ್ತೆ. ಸೊ ನೀವು ಪ್ರತಿ ಸಲ ವ್ಯಾಕ್ಸಿನೇಷನ್ಗೆ ಹೋದಾಗ ಅಂದರೆ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಮಗು ಬೇಬೀಸನ್ನು ಕನ್ಸಲ್ಟ್ ಮಾಡೇ ಮಾಡ್ತಾರೆ. ಸೊ ದಟ್ ಆ ಟೈಮಲ್ಲಿ ವೆಯ್ಟ್ ಹೈಟ್ ಎಲ್ಲರೂ ಪ್ರತಿ ಟೈಮಲ್ಲೂ ಚೆಕ್ ಮಾಡ್ತಾರೆ. ಸೊ ಆವಾಗಲೇ ನೀವು ಲ್ಯಾಕ್ಟೇಷನ್ ಕನ್ಸಲ್ಟನ್ನು ಮಾಡೋದ್ರಿಂದ ಸೊ ಅಲ್ಲಿ ನಿಮಗೆ ಪ್ರತಿ ಒಂದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ಲೈಕ್ ಮಗುಗೆ ಹೇಗೆ ನೀವು ಫೀಡ್ ಮಾಡಿಸ್ಬೇಕು, ಯಾವ ನ್ಯೂಟ್ರಿಷನ್ ಜಾಸ್ತಿ ತಿನ್ನಬೇಕು, ಆ್ಯಂಡ್ ಯಾವುದೊಂದು ಪ್ರೋಟೀನ್ ಕ್ಯಾಲ್ಶಿಯಂ ಇರೋವಂಥದ್ದು ತಿನ್ನಬೇಕು ಮಗುಗೆ ಆರೋಗ್ಯವಾಗಿ ನೋಡ್ಕೊಳ್ಳೋದಕ್ಕೆ, ಅನ್ನೋದಕ್ಕೆ ಈ ಒಂದು ಲ್ಯಾಕ್ಟೇಷನ್ ಕ್ಲಾಸಸ್ ನಿಮಗೆ ಡಯಟ್. ಸೊ ಮದರ್ಸ್ ಡಯಟ್ ಇನ್ ದ ಸೆನ್ಸ್ ತುಂಬಾ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಮದರ್ಸ್ ಡಯಟ್ ಮಾಡೋದ್ರಿಂದ ಮಕ್ಕಳಿಗೆ ಹೇಗೆ ಹೆಲ್ಪ್ಫುಲ್ ಆಗದೆ ಹೇಗೆ ಹೆಲ್ಪ್ಫುಲ್ ಆಗಲ್ಲ ಅಂತ. ಸೊ ಆದಷ್ಟು ನಾವು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು, ಯಾವಾಗಲೂ ಖುಷಿ ಖುಷಿಯಾಗಿರಬೇಕು, ಆ್ಯಂಡ್ ಮಗುಗೆ ನಾವು ಆರೋಗ್ಯವಾಗಿ ಫೀಡ್ ಮಾಡಿಸ್ಬೇಕು. ಲೈಕ್ ಪರ್ ಡೇ 8 to 12 times ಇನ್ ಅ ಡೇ ನಾವು ಮಕ್ಕಳಿಗೆ ಚೆನ್ನಾಗಿ ಫೀಡ್ ಮಾಡಿಸ್ದಟ್ಟು ಮಕ್ಕಳು ಪೌಷ್ಟಿಕವಾಗಿ ಬೆಳೆಯೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮತ್ತೊಂದು ನೆನಪಲ್ಲಿ ಇಟ್ಕೊಳ್ಳಿ, ಮಗು ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಫೀಡ್ ಮಾಡಿದ ತಕ್ಷಣ ಮಕ್ಕಳನ್ನ ಆದಷ್ಟು ನಿದ್ದೆ ಮಾಡೋದಕ್ಕೆ ಬಿಡಿ. ಇನ್ನೊಂದು ಏನಂದರೆ ಮಗು ಫೀಡ್ ಮಾಡಿದ ತಕ್ಷಣ ಆಡೋದಕ್ಕೆ ಬಿಡಬೇಡಿ, ಆಟ ಆಡಿಸಿ ಅವ್ರನ್ನ ಮಲಗಿಸೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಸೊ ಫೀಡ್ ಮಾಡಿದ ತಕ್ಷಣ ಮಕ್ಕಳು ಮಲ್ಕೋಬೇಕು, ಸೊ ದಟ್ ಮಕ್ಕಳಿಗೆ ಮೈ ಚೆನ್ನಾಗಿ ಹಿಡಿಯುತ್ತೆ ಆ್ಯಂಡ್ ಅವರ ಒಂದು ವೇಟ್ ಕೂಡ ಒಂದು ಗುಡ್ ವೇಯಲ್ಲಿ ಬೇಕಂದರೆ ಫಸ್ಟ್ ಮಗು ನಿಮಗೆ ಸಣ್ಣ ಆಯ್ತಾ, ಸೊ ಸೆಕೆಂಡ್ ಮಗು ಆಗಿದ್ದಲ್ಲಿ ಅದು ಕೂಡ ಸಣ್ಣ ಇರುತ್ತೆ ಅಂತ ಫೀಲ್ ಮಾಡ್ಕೊಳ್ಬೋದು ಆ್ಯಂಡ್ ಅದರಲ್ಲಿ ಏನು ವರಿ ಮಾಡ್ಕೊಳ್ಳೋ ಅಷ್ಟಿಲ್ಲ. ಬಟ್ ನನಗೆ ನನ್ನ ಮಗು ನಾನು ವಿಡಿಯೋದಲ್ಲಿ ನೋಡಿ ಕೇಳಿರೋದ್ರಿಂದ ನಾನು ಹೇಗೆ ಆನ್ಸರ್ ಮಾಡಬಲ್ಲೆ ಅಂದರೆ, ನನ್ನ ಮಗು ನಿಯರ್ ಬೈ ಲಡ್ಡು 4 kg ಇತ್ತ, ಸೊ ಹಾಗಾಗಿ ನನಗೆ ಸೆಕೆಂಡ್ ಬೇಬಿನೂ ಕೂಡ ನಿಯರ್ ಬೈ ಲೈಕ್ 3.5 ಇತ್ತ. ಸೊ ಈ ರೀತಿ ಸಿಬ್ಲಿಂಗ್ಸ್ಗಳು ಕೂಡ ಮೊದಲನೇ ಮಗು ಹೇಗೆ ಆರೋಗ್ಯವಾಗಿ ಎಷ್ಟು ದಪ್ಪವಾಗಿರುತ್ತೆ ಅಥವಾ ಸಣ್ಣವಾಗಿರುತ್ತೆ, ಸೊ ಸೆಕೆಂಡ್ ಬೇಬಿಗೂ ಕೂಡ ಅದೇ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಪೀಡಿಯಾಟ್ರಿಷಿಯನ್ ಹೇಳಿದರು. ಸೊ ಅದೇ ರೀತಿ ಸೆಕೆಂಡ್ ಬೇಬಿ ಕೂಡ ದಪ್ಪ ಇರೋದಕ್ಕೆ ಸಾಧ್ಯ ಆಯಿತು. ಸೊ ನಿಮಗೆ ಫಸ್ಟ್ ಮಗು ಇದ್ದಲ್ಲಿ ಡೋಂಟ್ ವರಿ, ನಿಮಗೆ ಸಾಕಷ್ಟು ಟಿಪ್ಸ್ಗಳಿದೆ ಆ್ಯಂಡ್ ಮಗುಗೆ ನೀವು ಆರೋಗ್ಯವಾಗಿ ಫೀಡ್ ಮಾಡಿದಷ್ಟು ಹೆಲ್ತಿಯಾಗಿ ಮಂತ್ಲಿ ಟು ಮಂತ್ಲಿ ಮಗು ವೆಯ್ಟ್ ಗೈನ್ ಆಗುತ್ತೆ. ಸೊ ಆಗಿದ್ದಲ್ಲಿ ಮಾತ್ರ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಅವ್ರು ಕೊಡುವಂತಹ ಪ್ರಿಸ್ಕ್ರಿಪ್ಷನ್ಸನ್ನು ಖಂಡಿತವಾಗ್ಲೂ ಫಾಲೋ ಮಾಡಿದಲ್ಲಿ ನೀವು ವೆಯ್ಟ್ ಗೈನ್ ಮಾಡ್ಬೋದು. ಸೊ ಯಾವುದೇ ರೀತಿ ಹೋಮ್ ರೆಮಿಡೀಸನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಮಕ್ಕಳ ಮೇಲೆ. ಆ್ಯಸ್ ಅ ಮದರ್ ಆಗಿ ನೀವು ಏನು ತಿಂತೀರಾ ಅದೇ ಎಫೆಕ್ಟ್ ಆ್ಯಂಡ್ ಮಗು ಮೇಲೆ ಕೂಡ ಬೀಳುತ್ತೆ. ಯಾಕಂದರೆ ಫೀಡ್ ಮಾಡಿಸೋದ್ರಿಂದ ಕಾಫ್ ಕೂಡ ಆಗ್ಬೋದು, ಕೋಲ್ಡ್ ಕೂಡ ಆಗ್ಬೋದು. ಈ ವಿಂಟರಲ್ಲಿ ಏನು ತಿಂದರು ಹೆಚ್ಚು, ಏನು ತಿಂದರು ಕಮ್ಮಿ ಅನ್ನುವಾಗ ನೋಡಿಕೊಂಡು ಡಾಕ್ಟರ್ ಕನ್ಸಲ್ಟನ್ನು ಇಟ್ಕೊಂಡು ನೀವು ಮಕ್ಕಳು ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಮಕ್ಕಳು ಮೇನಾಗಿ ಸಣ್ಣ ಇದ್ದಾರೆ ದಪ್ಪ ಇದ್ದಾರೆ ಅನ್ನೋದಕ್ಕೆಲ್ಲ ಮುಖ್ಯ ಕಾರಣ ತಾಯಿನೇ ಆಗ್ತಾರೆ. ಸೊ ನಮಗೆ ಪ್ರಾಪರಾಗಿ ಮಿಲ್ಕ್ ಫಾರ್ಮ್ ಆಗ್ತಾ ಇದೆಯಾ, ನಾವು ಪ್ರಾಪರಾಗಿ ತಿಂತಾ ಇದ್ದೀವ, ಒಳ್ಳೆ ನ್ಯೂಟ್ರಿಷನನ್ನು ತೊಗೊಳ್ತಾ ಇದ್ದೀವ ಅಂತ ನಾವು ನಮಗೆ ಚೆನ್ನಾಗಿ ಸೆಲ್ಫ್ ಕೇರ್ ಮಾಡ್ಕೊಂಡಿದ್ದಲ್ಲಿ ನಾವು ಮಕ್ಕಳಿಗೆ ಹೆಚ್ಚಾಗಿ ಫೀಡ್ ಮಾಡಿಸ್ಬೋದು. ಸೊ ನಾಗಲೇ ಹೇಳಿದಾಗೆ ಪರ್ ಡೇ 8 to 12 times ಮಗುಗೆ ಫೀಡ್ ಚೆನ್ನಾಗಿ ಮಾಡಿಸ್ಬೇಕು, ಅವರ ಒಂದು ಪೂಪ್ಸ್ ಪ್ರಾಪರಾಗಿ ರೆಗ್ಯುಲರ್ ಆಗಿರಬೇಕು, ಆ್ಯಂಡ್ ಅವರ ಒಂದು ಏನು ಹೇಳ್ತಾರೆ ಲೈಕ್ ಅವರ ಒಂದು ನ್ಯಾಪ್ಕಿನ್ಸ್ ಅದೆಲ್ಲನೂ ಪ್ರಾಪರಾಗಿ ಅವರು ಅಂದರೆ ಅವರ ಒಂದು ಡೈಜೆಷನ್ ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಕರೆಕ್ಟಾಗಿ ಅವ್ರು ಪೂಪ್ಸ್ ಮಾಡ್ತಾ ಇದ್ದಾರಾ, ಕರೆಕ್ಟ್ ಟೈಮ್ಗೆ ನ್ಯಾಪ್ ಲೈಕ್ ಆ ಒಂದು ಬ್ರೇಕ್ ಕರೆಕ್ಟ್ ಆಗಿದೆಯಾ, ಆ್ಯಂಡ್ ಪ್ರಾಪರಾಗಿ ನಿದ್ದೆ ಮಾಡ್ತಾ ಇದ್ದಾರಾ, ಆ್ಯಂಡ್ ನಾವು ಅವ್ರಿಗೆ ಚೆನ್ನಾಗಿ ಫೀಡ್ ಮಾಡಿಸ್ತಾ ಇದೀವ. ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಒನ್ ಡೇ ಅಂತ ತೊಗೊಂಡ್ರೆ ಮಗುಗೆ ನಾವು ಎಷ್ಟು ಕೇರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೂ ಕೂಡ ಮಗುಗೆ ಆಗೋದಕ್ಕೆ ಇಷ್ಟೇ ಮಾಡಬೇಕಾಗಿರೋದು ಚೆನ್ನಾಗಿ ಫೀಡ್ ಮಾಡಿಸಿ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ
ಅಕಾರ್ಡಿಂಗ್ ಟು ಮಗು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಲ್ಲಿ ಇದ್ರೆ ಎಷ್ಟು ಫೀಡ್ ಮಾಡಿಸ್ಬೇಕನ್ನೋ ಸಾಧ್ಯತೆ ಇರುತ್ತೆ ಆ್ಯಂಡ್ ಎಷ್ಟು ಫೀಡ್ಸ್ ಕಮ್ಮಿ ಮಾಡಬೇಕಂತ ಸಾಧ್ಯತೆ ಇರುತ್ತೆ ಅಂತ ನೋಡ್ಕೊಂಡು ಮಾಡಿ ಆ್ಯಂಡ್ ಟಿಲ್ 6 ಮಂತ್ವರೆಗೂ ಮಗು ಲಿಕ್ವಿಡ್ ಅಲ್ಲೇ ಇರ್ತಾನೆ ಆ್ಯಂಡ್ ಸಾಲಿಡ್ ಕೂಡ ಸ್ಟಾರ್ಟ್ ಮಾಡಿದ್ದಲ್ಲಿ ಡೋಂಟ್ ವರಿ, ಮಗು ಆಟೋಮೆಟಿಕ್ ಆದಾಗ ಅದೇ ಕ್ರಮೇಣವಾಗಿ ಬೆಳೆಯುತ್ತೆ. ಆ್ಯಂಡ್ ಒಂದು ಮೈಂಡರ್ ಇಟ್ಕೊಳ್ಳಿ, ಮಗು 3.5 kg ಮೇಲೆ ಇದ್ದು ಅದಾದ ನಂತರ 0.5 grams ಅಲ್ಲಿ ಬೆಳೀತಾ ಇದ್ರೆ ಡೆಫಿನೆಟ್ಲಿ ಮಗು ಆರೋಗ್ಯವಾಗಿದೆ ಅಂತಾನೆ ಅರ್ಥ. A few hours later. ಸಿಕ್ಕಾಪಟ್ಟೆ ಮಳೆ ಇದೆ, ಒಳ್ಳೆ ಸೈಕ್ಲೋನ್ ರೀತಿ ಆ್ಯಂಡ್ ಊಟಿ ರೀತಿಯಲ್ಲಿ ಪ್ರತಿ ಸಲ ವಾತಾವರಣ ಇದೇ ಥರ ಇರುತ್ತೆ. ಆ್ಯಂಡ್ ಫ್ರೈಡೇ ಅಂತೂ ಹೆಕ್ಟಿಕ್, ಒಂಥರ ಫುಲ್ಲು ಮಳೆ ಗೊತ್ತಾ, ಚುಮು ಚುಮು ಅಂತ ಬೀಳ್ತಾನೆ ಇತ್ತು. ಏನೇ ಆದ್ರೂ ನಮ್ಮ ಕೆಲಸ ಸ್ಟಾಪ್ ಮಾಡೋಕ್ಕಾಗತ್ತಾ? ಅದರಲ್ಲೂ ಮಕ್ಕಳಿರೋ ಮನೆ ಅಂತ ಹೇಳಿದ್ರೆ ಡೈಲಿ ಬಟ್ಟೆ ವಾಶ್ ಮಾಡಲೇಬೇಕು. ಸೊ ಬಟ್ಟೆಯೆಲ್ಲ ವಾಶ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅದಾದ ಮೇಲೆ ನಾನು ಸ್ವಲ್ಪ ನೀರೆಲ್ಲ ಡ್ರೈ ಅಪ್ ಆದಮೇಲೆ ಬಟ್ಟೆನ ನಾನು ಇಲ್ಲಿ ಡ್ರೈ ಮಾಡೋದಕ್ಕೆ ಒಣಗಾಗ್ತಾ ಇದ್ದೀನಿ. ಸೊ ಹೊರಗಡೆ ಪ್ಲೇಸ್ ಇದೆ ಡ್ರೈ ಮಾಡಿ ಹಾಕೋದಕ್ಕೆ, ಬಟ್ ಮಳೆ ಬರ್ತಿರೋದ್ರಿಂದ ಎನಿ ಹೌ ನಾನು ಕೆಲಸ ಮಾಡಲೇಬೇಕು. ಆ್ಯಂಡ್ ಮನೆ ಒಳಗಡೆನೆ ಅಂದರೆ ವರಾಂಡದಲ್ಲೇ ಬಟ್ಟೆ ಎಲ್ಲನೂ ಒಣಗಾಗ್ತಾ ಇದ್ದೀನಿ. ಈ ವಿಂಟರಲ್ಲಿ ಮಕ್ಕಳು ಹಾಗೆ ನಾನು ಇಬ್ಬರೂ ಕೂಡ ಎಷ್ಟು ಬೆಚ್ಚಗೆ ಇರ್ತೀವೋ ಅಷ್ಟು ಒಳ್ಳೆಯದು, ಯಾವುದೇ ರೀತಿ ಡಿಸೀಸ್ ಬರದೇ ಇರೋದ್ರಿಂದ. ಸೊ ಆದಷ್ಟು ಮಕ್ಕಳಿಗೆ ಸಾಕ್ಸ್ ಹಾಗೆ ಶ್ವೆಟರ್ ಅಥವಾ ಜಾಕೆಟ್ಸ್ ಆ್ಯಂಡ್ ಕ್ಯಾಪ್ ಎಲ್ಲನೂ ಹಾಕಿ ಸೆಕ್ಯೂರ್ ಆಗಿ ಮಕ್ಕಳನ್ನ ಇಡಿ ಆದಷ್ಟು. ಆ್ಯಂಡ್ ಮಾಮ್ಸು ಅಷ್ಟೇ, ಯಾರೆಲ್ಲ ಲೈಕ್ ಪ್ರೆಗ್ನೆಂಟ್ ಇದ್ದೀರಾ ಅವರು ಕೂಡ ಅಷ್ಟೇ, ಯಾರೆಲ್ಲ ಮಾಮ್ಸ್ ಇದ್ದೀರಾ ಅವರು ಕೂಡ ಅಷ್ಟೇ, ಆದಷ್ಟು ಸಾಕ್ಸ್ ಕಾಟನ್ ಜಾಕೆಟ್ಸ್ ಎಲ್ಲನೂ ಹಾಕ್ಕೊಂಡು ಮನೇಲೇ ಪ್ಲೀಸ್ ತುಂಬಾ ಸೆಕ್ಯೂರ್ ಆಗಿರಿ. ಕ್ಲೈಮೇಟ್ ಅಂತೂ ತುಂಬ ವರ್ಸ್ಟ್ ಆಗಿದೆ. ಆ್ಯಂಡ್ ಯಾ ನಾನಂತೂ ತುಂಬಾ ಗುಡ್ ಫೀಲ್ ಮಾಡ್ತೀನಿ, ಸೆಕ್ಯೂರ್ ಆಗಿದ್ದೀನಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಆ್ಯಂಡ್ ಈ ಚಳಿಗೆ ಏನಾದರೂ ತಿನ್ನಬೇಕು, ಬಿಸಿ ಬಿಸಿಯಾಗಿ ಕುಡಿಬೇಕು ಅನ್ಸೋದು ಕಾಮನ್ನು. ಸೊ ಹಾಗಾಗಿ ಮನೇಲಿ ಪೊಟೋಟೋಸ್ ಇತ್ತು. ಆ್ಯಂಡ್ ಪೊಟೋಟೋಸ್ ತಿನ್ನೋದ್ರಿಂದ ಏನಾದರೂ ಪ್ರಾಬ್ಲಮ್ ಅಂತ ಕೇಳಬೇಡಿ, ಹೆವಿ ತಿನ್ನೋದಿಲ್ಲ, 1 or 2 ಅಂದರೆ ಜಾಸ್ತಿನೇ. ಸೊ ಬಟ್ ಇರಲಿ, ಕಾಫಿ ಜೊತೆಗೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನೇಲಿ ಎಲ್ರಿಗೂ ಕಾಫಿ ಆ್ಯಂಡ್ ಲಡ್ಡುಗೆ ಪಿಯೋಶೋರ್ ಮಾಡಿ ಇಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲರೂ ಚಳಿ ಚಳಿಯೇ ಇಲ್ಲಿ ಬೆಚ್ಚ ಬೆಚ್ಚಗೆ ಟೀ ಕಾಫಿ ಕುಡಿತಾ ಇವ್ನಿಂಗ್ ಸ್ನ್ಯಾಕ್ಸ್ ಟೈಮ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಈ ರೀತಿ ಮನೆ ಮಂದಿ ಎಲ್ಲ ಕುತ್ಕೊಂಡು ತಿನ್ನೋದು ಒಂದು ಗುಡ್ ಟೈಮ್ನ ಎಂಜಾಯ್ ಮಾಡೋದಿದೆಯಲ್ಲ, ವಿಚ್ ಇಸ್ ಗುಡ್ ಅಂತ ಹೇಳ್ತೀನಿ. ಆ್ಯಂಡ್ ಯಾ ಅಪ್ಪ ಅಮ್ಮಗೆ ಎಲ್ರಿಗೂ ಕಾಫಿ ಕೊಟ್ಟೆ ಆ್ಯಂಡ್ ಸ್ನ್ಯಾಕ್ಸ್ ಕೊಟ್ಟೆ, ಅವರು ಕೂಡ ಖುಷಿಪಟ್ಟರು. ಆ್ಯಂಡ್ ನಮ್ಮ ಒಂದು ಇವ್ನಿಂಗ್ ಕೂಡ ತುಂಬ ಅಷ್ಟೇ ಚೆನ್ನಾಗಿ ಹೋಯಿತು. ಆ್ಯಂಡ್ ಉದಯದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಸೊ ಅಣ್ಣಯ್ಯ ಮೂವಿ ಕೂಡ ಹಾಕಿದ್ರು, ಅಮ್ಮಗೆ ತುಂಬಾ ಇಷ್ಟ ರವಿಚಂದ್ರನ್ ಏಜ್. ಸೊ ನಂಗೆ ಹೇಳ್ತಾ ಇದ್ರು, ಏ ಈ ಮೂವಿ ಹಾಕಿದ್ರೆ ಚೆನ್ನಾಗಿರ್ತಾಯಿತ್ತಲ್ವ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅವತ್ತು ಅದೇ ಮೂವಿ ಹಾಕಿದ್ರು, ಅಮ್ಮ ಸೋ ಹ್ಯಾಪಿ. ಸೊ ಒಳ್ಳೆ ಮೂವಿನ ನೋಡಿಕೊಂಡು ಆ ದಿನ ಈ ರೀತಿ ಹೋಯಿತು ನಮಗೆ ಫ್ರೈಡೇ. ಆ್ಯಂಡ್ ವಿ ಆರ್ ಫೀಲ್ ಗುಡ್ ಆ್ಯಂಡ್ ಎಲ್ಲರೂ ಆರಾಮಾಗಿದ್ದೀವಿ. ಜೀವನದಲ್ಲಿ ಏರುಪೇರು, ಅಪ್ಸ್ ಆ್ಯಂಡ್ ಡೌನ್ಸ್, ಹುಷಾರಿಲ್ದೇ ಇರೋದು, ಸ್ಟ್ರಾಂಗ್ ಆಗಿರೋದು ಆ್ಯಂಡ್ ಚೆನ್ನಾಗಿರೋದು ಎಲ್ಲ ಟೈಮಲ್ಲೂ ಆಗುತ್ತೆ. ಬಟ್ ಎವ್ರಿ ಟೈಮ್ ನಾವು ಏನೇ ಬಂದ್ರೂ ಕಷ್ಟದೇ ಬಂದ್ರೂ ಸುಖದಿಂದ ಫೇಸ್ ಮಾಡಿ ಅದನ್ನು ಹ್ಯಾಪಿ ಮೂಮೆಂಟಾಗಿ ಕ್ರಿಯೇಟ್ ಮಾಡಿದ್ರೆ ಎಲ್ಲರೂ ಖುಷಿ ಖುಷಿಯಾಗಿರ್ಬೋದು ಅಂತ ಹೇಳ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ. ಸೊ ಮತ್ತೆ ಸಿಗ್ತೀವಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಆ್ಯಂಡ್ ಈ ಒಂದು ವೀಡಿಯೋ ಇಷ್ಟವಾದಲ್ಲಿ ಇಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒಂದ್ಸಲ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ಆಗಲೇ ಆ ವೀಡಿಯೋನ ನೋಡ್ಬೋದು ಅಂತ ಹೇಳ್ತಾ ಅಂಡ್ ಜಾಕರ್ ಮಿಸ್ ಮಿ ಆ್ಯಂಡ್ ಬ್ಲೆಸ್ ಮಿ ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬೈ ಬೈ. ದಟ್ ಇಸ್ ಸೇ ಬೈ ಬೈ ಸಿಯರ್ ಅಂಡ್ ಸೇ ಬೈ ಬಾ. ಕ್ಲೀನಾಗಿ ಮಾಡೋ ಬೈ.